ಜಾತ್ಯತೀತ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರಂತ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಮತ್ತು ರಾಜ್ಯಾಧ್ಯಕ್ಷರಂತ ಸಿಎಂ ಇಬ್ರಾಹಿಂ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ರೇವಣ್ಣ ಅವರು ನಮ್ಮ ಸಂಸ್ಥಾನದ ಪ್ರಜ್ವಲ್ ರೇವಣ್ಣ ಅವರು ಸೂರಜ್ ರೇವಣ್ಣ ಅವರು ಹಾಗೂ ಭವಾನಿ ಮೇಡಮ್ ಎಲ್ಲ ಆಶೀರ್ವಾದದೊಂದಿಗೆ ಇವತ್ತು ಜಾತ್ಯತೀತ ಜನತಾ ದಳ ಪಕ್ಷದಿಂದ ನನ್ನ ಅಭ್ಯರ್ಥಿಯಾಗಿ ಉತ್ತೇನ್ ಕುಮಾರಣ್ಣ ಅವರು ಘೋಷಣೆ ಮಾಡಿದ್ದಾರೆ ಇವತ್ತು ನಾವು ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ಭಾಗ ನಮ್ಮ ಪಕ್ಷ ಹಾಗೂ ಅಭ್ಯರ್ಥಿ ನಾನು ಕೂಡ ಗೆಲ್ಲುವಂತ ಕೆಲಸದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ನಾವು ಒಗ್ಗಟ್ಟಿನಿಂದ ಚುನಾವಣೆ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಸರ್ ಎರಡೂವರೆ ತಿಂಗಳ ಈ ಒಂದು ಕಾಯುವಿಕೆ ಹೇಗಿತ್ತು ಸರ್ ಸರ್ ಖಂಡಿತವಾಗ್ಲೂ ಏನೋಂದ್ರೆ ಕಡೆ ಭರವಸೆ ಇತ್ತು ಕಾರ್ಯಕರ್ತರ ಒಂದು ಪ್ರೀತಿ ವಿಶ್ವಾಸ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಮಾಡಿದಂತ ಒಂದು ಒಳ್ಳೆ ಕೆಲಸಗಳು ಮತ್ತು ಅವರು ಗುಣ ಇವತ್ತು ಎಲ್ಲ ನಮ್ಮ ಹಾಸನದ ಜನತೆ ಅವರ ಪ್ರೀತಿ ವಿಶ್ವಾಸ ಇಟ್ಟಿರೋದ್ರಿಂದ ನಾನು ಕೂಡ ಎಲ್ಲೋ ಒಂದು ಕಡೆ ವಿಶ್ವಾಸ ಇತ್ತು ಪಕ್ಷ ನನಗೆ ಅಭ್ಯರ್ಥಿಯಾಗಿ ಮಾಡ್ತಾರೆ ಅಂತ ಈ ನಿಟ್ಟಿನಲ್ಲಿ ಇವತ್ತು ಬಹಳ ಸಂತೋಷದಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ಇನ್ನೊಂದು ಆಚರಣೆ ನಾವು ಎಲ್ಲ ಖುಷಿಯಿಂದ ಇದು ಮಾಡ್ತೇವೆ ಸರ್ ಈಗ ರೇವಣ್ಣ ಅವರು ಪ್ರಚಾರಕ್ಕೆ ಬರ್ತಾರೆ ಹೆಂಗೆ ಸರ್ ಖಂಡಿತವಾಗ್ಲೂ ತಾವೀಗ ಪತ್ರಿಕಾಷ್ಟಿ ನೋಡ್ತಾ ಇದ್ರೆ ಸನ್ಮಾನ್ಯ ರೇವಣ್ಣ ಸಾಹೇಬರು ಮತ್ತು ಕುಮಾರಣ್ಣ ಅವರು ಒಗ್ಗಟ್ಟಿನಿಂದ ಒಟ್ಟಿಗೆ ಸ್ಪೀಕ್ ಮಾಡ್ತಾ ಇದ್ದಾರೆ ಕುಮಾರಣ್ಣ ಅವರು ರೇವಣ್ಣ ಸಾಹೇಬರು ಹಲವು ಬಾರಿ ಹೇಳಿದ್ದಾರೆ ಮತ್ತು ನಮ್ಮ ಅವರ ಕುಟುಂಬ ನೋಡೋಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಅಂತ ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ರೇವಣ್ಣ ಅವರ ಸಾಹೇಬರ ನೇತೃತ್ವದಲ್ಲೇ ಹಾಸನ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೆಯುತ್ತೆ ಸರ್ ಕೊನೆ ಕ್ಷಣ ಹೇಗಿತ್ತು ಸರ್ ಹೇಗಿತ್ತು ಹಾರ್ಟ್ ಬೀಟ್ ಹೇಗಿತ್ತು ಕೊನೆ ಕ್ಷಣದಲ್ಲಿ ಟಿಕೆಟ್ ಅನೌನ್ಸ್ ಆಗುವಾಗ ಬಹಳ ಒಂದು ಸಂತೋಷದ ಸಂದರ್ಭ ಅದು ಹೇಳಕ್ಕಾಗಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗದೆ ಇರೋಂತ ಖುಷಿ ಮತ್ತು ಕ್ಷಣಗಳು ಸರ್ ಸರ್ ನಾನು ಕೂಡ ನಿಮ್ಮ ಮಾಧ್ಯಮಗಳು ನೋಡಿದೆ ಸನ್ಮಾನ್ಯ ಶಾಸಕರು ನಿಮ್ಮತ್ತು ಮತ್ತು ಹಳೆಯ ಸುಪ್ರಿಯದವರು ಎದುರಬೇಕು ಜನಸಂಘದಿಂದ ನೋಡಿ ಅಂತ ಅಂತ ಜನನ್ನ ನಮ್ಮ ಹಲವಾರು ಬಾರಿ ಸಮಾವೇಶನ್ನ ನಮ್ಮ ಸನ್ಮಾನ್ಯ ದೇವೇಗೌಡರ ಸಮ್ಮುಖದಲ್ಲಿ ರೇವಣ ಸಮ್ಮುಖದಲ್ಲಿ ನಾವು ನೋಡಿದೀವಿ ಹಾಗಾಗಿ ನಮ್ಮ ಸಿ ಎಂ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಅದು ತಂದ ಜನ ಬಂದ ಜನ ಅಲ್ಲ ಅಂತ ಖಂಡಿತವಾಗ್ಲೂ ತಮ್ಗೆಲ್ಲರೂ ನಾನು ಅವ್ರ ಬಗ್ಗೆ ನಾನು ದುರಹಂಕಾರದ ಹೇಳಿಕೆಗಳು ಅವೆಲ್ಲ ನಾವು ಹೇಳಕ್ ಹೋಗಲ್ಲ ಇವತ್ತು ಹಾಸನದ ಚುನಾವಣೆ ಇವತ್ತು ದುರಹಂಕಾರ ಹಣಬಲ ಹಣಬಲ ಮತ್ತು ಪ್ರೀತಿ ವಿಶ್ವಾಸದ ವಿರುದ್ಧ ಒಂದು ಚುನಾವಣೆ ಎದುರಿಸಾಗುತ್ತೆ ಇದರಲ್ಲಿ ಆತ್ಮವಿಶ್ವಾಸ ಇದೆ ಖಂಡಿತವಾಗ್ಲೂ ಹಾಸನ ಜನತೆ ಒಂದು ವಿಶ್ವಾಸಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆಯನ್ನು ಕೊಟ್ಟು ಇವತ್ತು ಸ್ವಾಭಿಮಾನಕ್ಕೆ ಬೆಲೆಯನ್ನು ಕೊಡ್ತಾರೆ ಅಂತ ಇವತ್ತು ಖಂಡಿತವಾಗ್ಲೂ ನಾವು ನೂರಕ್ಕೆ ನೂರು ಭಾಗ ನಾವು ಚುನಾವಣೆ ಗೆದ್ದೆ ಗೆಲ್ತೇವೆ ಕಳೆದ ಚುನಾವಣೆಯಲ್ಲಿ ನಿಮ್ಮ ತಂದೆ ಅಭ್ಯರ್ಥಿಯಾಗಿದ್ದಾರೆ ನಾವು ಕೂಡ ನಮ್ಮ ತಂದೆ ಆರು ಬಾರಿ ಚುನಾವಣೆಯನ್ನು ಹಾಸನ ಕ್ಷೇತ್ರದಲ್ಲಿ ಎದುರಿಸಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಕಳೆದ ಬಾರಿ ಕೆಲವೊಂದು ಕಡೆ ವ್ಯತ್ಯಾಸಗಳು ನಮ್ಮಲ್ಲೂ ಕೂಡ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಅಲ್ಪಸಂಖ್ಯಾತ ಮತಗಳು ಕೂಡ ವ್ಯತ್ಯಾಸಗಳಾಗಿರ್ಬೋದು ಅವರೆಲ್ಲ ಹೆಸರು ಸರಿದೂಗಿಸ್ಕೊಂಡು ನಾವು ಎಲ್ಲರನ್ನು ಒಗ್ಗಟ್ಟಿನ ತಗೊಂಡೋಗಿ ಈ ಸತಿ ಚುನಾವಣೆಯನ್ನು ಎದುರಿಸ್ತೀವಿ ಸರ್ ವಿಶೇಷವಾಗಿ ಕುಮಾರಸ್ವಾಮಿ ಇವರಂತಲ್ಲ ಎಲ್ಲರೂ ಕೂಡ ದೇವೇಗೌಡರು ಸಾಹೇಬರು ಸಿ ಎಂ ಇವರು ರೇವಣ್ಣ ಸಾಹೇಬರು ಕೂಡ ಖಂಡಿತವಾಗ್ಲೂ ನಾನೆಲ್ಲರಿಗೂ ಚುನಾವಣೆ ಇರ್ತೀನಿ ಮೊದಲನೇ ಪಕ್ಷಕ್ಕೆ ನಾನು ಅವತ್ತಿಂದ ಇವತ್ತುವರೆಗೂ ಹೇಳ್ತಾ ಇದ್ದೀನಿ ಚುನಾವಣೆ ಈ ಸತಿ ನಾವು ಯಾವುದೇ ನಮ್ಮ ಪಕ್ಷದಲ್ಲಿ ಯಾರಿಗೆ ಕೂಡ ಕೊಟ್ಟರು ಕೂಡ ಯಾರಿಗೆ ಕೊಟ್ಟರು ಕೂಡ ನಾನು ಪಕ್ಷದಲ್ಲಿ ನಿಯತ್ತಿನಿಂದ ಪ್ರಾಮಾಣಿಕದಿಂದ ಮಾಡ್ತೀನಿ ಅಂತ ಅದೇ ನಾವು ನಿಟ್ಟಿನಲ್ಲಿ ಇವತ್ತು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ ಕೊನೆಯದಾಗಿ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಎಲ್ಲರೂ ಒಂದು ನಮಸ್ಕಾರ ಹೇಳ್ತಾ ಬಹಳ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಬಹಳ ಒಂದು ಸಹಕಾರ ಮಾಡಿ ಇಲ್ಲಿವರೆಗೂ ನಮ್ಮನ್ನ ತಗೊಂಡು ಪ್ರಬಲ ಪೈಪೋಟಿಯಿಂದ ನಾನು ಹೇಳಲ್ಲ ಎಲ್ಲ ನಮ್ಮ ಪಕ್ಷದಲ್ಲಿ ಹಿರಿಯರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಮಾಡಿರ್ತಾರೆ ಭವನಕ್ಕವರು ಕೂಡ ಆಶೀರ್ವಾದದಿಂದ ನಾನು ಇವತ್ತು ಚುನಾವಣೆ ಎದುರಿಸ್ತೀನಿ ಭೇಟಿ ಮಾಡ್ತೀನಿ ಸರ್ ರೇವಣ್ಣ ಅವರು ಬೆಂಗಳೂರು ಹೋಗಿದ್ದಾರೆ ಖಂಡಿತವಾಗ್ಲೂ ಸಂಜೆ ಬೆಳಗ್ಗೆ ನಾನು ಬೆಂಗಳೂರು ಹೋಗಿ ಭೇಟಿ ಮಾಡ್ತೀನಿ ಸರ್ ಇಲ್ಲ ಸರ್ ಅದನ್ನ ಹತ್ತಿರ ಮಾತಾಡಬೇಕು ರೇವಣ್ಣ ಸಾಹೇಬ್ರನ್ನು ಮತ್ತು ಕುಮಾರಣ್ಣ ಅವ್ರು ಎಲ್ಲರೂ ಭೇಟಿ ಮಾಡಿ ನಿಗದಿ ಮಾಡ್ತೀನಿ ಸರ್ ಭೇಟಿ ಆಗುತ್ತೆ.